ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಇರೋದು ಉಲ್ಲಾಳ್ ಉಪನಗರ ನಿಯರ್ ಟು ಅಮ್ಮ ಆಶ್ರಮ. ಇವತ್ತು ನಾವು ಹೋಗ್ತಿರೋದು ಒನ್ ಆಫ್ ದ ಪಾಪ್ಯುಲರ್ ಟೀ ಸ್ಟಾಲ್ ಇನ್ ದಿಸ್ ಏರಿಯಾ. ಆಯ್ತಾ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ, ಬನ್ನಿ. ಹಲೋ ವೀಕ್ಷಕರೇ, ಬನ್ನಿ. ಇವತ್ತು ನಾವು ಉಲ್ಲಾಳ್ ಉಪನಗರ ಮೇನ್ ರೋಡಲ್ಲಿರೋ ಅಮೃತ್ ಚಹಾ ಟೀ ಸ್ಟಾಲ್ಗೆ ಬಂದಿದ್ದೀವಿ. ಮಾಲ್ಗುಡಿ ಅಮೃತ್ ಚಹಾ ಟೀ ಸ್ಟಾಲ್ಗೆ ಬಂದಿದ್ದೀವಿ. ಈಗ ಅಲ್ಲಿರೋ ಎಂಪ್ಲಾಯಿನ ಮಾತಾಡ್ಸೋಣ, ಈ ಟೀ ಸ್ಟಾಲ್ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ನಮಸ್ಕಾರ. ಈ ಟೀ ಸ್ಟಾಲ್ನ ಹೆಸರು ಬಂದ್ಬಿಟ್ಟು ಮಾಲ್ಗುಡಿ ಅಮೃತ ಚಹಾ ಅಂತ ಹೇಳ್ಬಿಟ್ಟು, ಈ ಮಾಲ್ಗುಡಿ ಅನ್ನೋ ಹೆಸರನ್ನ ಯಾಕೆ ಚಾಯ್ಸ್ ಮಾಡಿದೀವಪ್ಪ ಅಂತಂತಂದ್ರೆ, ಹಿಂದ್ಗಡೆ ಕೆಲವು ದಿನಗಳ ಹಿಂದೆನೂ ಕೂಡ ಈ ಒಂದು ಮಾಲ್ಗುಡಿ ಡೇಸ್ ಅನ್ನೋ ಒಂದು ಧಾರಾವಾಹಿ ತುಂಬ ಫೇಮಸ್ ಆಗಿತ್ತು. ಅದನ್ನ ಏನಪ್ಪ ಅಂತಂದ್ರೆ ಆರ್ ಕೆ ನಾರಾಯಣ್ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅದನ್ನ ಬರೀತಾರೆ, ಅದನ್ನ ಶಂಕರ್ ನಗರ್ ಏನ್ ಮಾಡ್ತಾರೆ ಡೈರೆಕ್ಷನ್ ಮಾಡ್ತಾರೆ. ಈ ಮಾಲ್ಗುಡಿ ಅನ್ನೋ ಹೆಸರು ಹೇಗ್ ಬಂತಪ್ಪ ಅಂತಂದ್ರೆ, ನಮ್ಮ ಬೆಂಗಳೂರಿನ ಏನು ಮತ್ತೆ ಮಲ್ಲೇಶ್ವರಂ ಮತ್ತೆ ಬಸವನಗುಡಿ ಎರಡು ಸೇರ್ಬಿಟ್ಟು ಮಾಲ್ಗುಡಿ ಅನ್ನೋ ಹೆಸರನ್ನ ಏನ್ ಮಾಡ್ತಾರೆ, ಕ್ರಿಯೇಟ್ ನ ಮಾಡ್ತಾರೆ. ಇದೊಂದು ಯಾವುದು ಪರ್ಟಿಕ್ಯುಲರ್ ಈ ಊರು ಅಂತ ಏನಿಲ್ಲ, ಬಟ್ ಆಗೋಂಬೆ ಹತ್ರ ಒಂದು ಊರನ್ನ ಏನ್ ಮಾಡ್ತಾರೆ, ಮಾಲ್ಗುಡಿ ಡೇಸ್ ಅನ್ನೋ ಒಂದು ಧಾರಾವಾಹಿನ ತೆಗಿಯೋಕ್ಕೋಸ್ಕರ ಕ್ರಿಯೇಟಿವಿಟಿಯಲ್ಲಿ ಆ ಊರನ್ನ ಹೆಸರನ್ನ ಮಾಡ್ತಾರೆ. ಆ ಒಂದು ಧಾರಾವಾಹಿ ಫೇಮಸ್ ಆಗಿ ರನ್ ಆಗ್ತಿತ್ತು. ನಾವು ಕೂಡ ಶಾಪ್ಗೆ ಹೆಸರನ್ನ ಹುಡುಕೋ ಟೈಮಲ್ಲಿ ಈ ಮಾಲ್ಗುಡಿ ಅನ್ನೋ ಒಂದು ಹೆಸರು ತುಂಬ ಇಷ್ಟ ಆಗಿತ್ತು. ಅದಕ್ಕೋಸ್ಕರ ಜೊತೆಗೆ ಅದಕ್ಕೆ ಇನ್ಸ್ಪಿರೇಷನ್ ಶಂಕರ್ ನಗರ್ ಇರೋದ್ರಿಂದ, ಶಂಕರ್ ನಗರ್ ಕೂಡ ಒಂದು ಒಳ್ಳೆ ಒಂದು ಜನಗಳಿಗೆ ಒಂದು ಒಳ್ಳೇದನ್ನ ಕೊಡ್ಬೇಕು, ಹೇಳ್ಬೇಕು, ಕೊಡ್ಬೇಕು, ಮಾಡ್ಬೇಕು ಅನ್ನೋ ಇಂಟೆನ್ಷನ್ ತುಂಬ ಇತ್ತು. ಅದೇ ಇಂಟೆನ್ಷನ್ನ ನಾವು ಕೂಡ ತಗೊಂಡು ಇವತ್ತು ಅದೇ ಇನ್ಸ್ಪಿರೇಷನ್ ಅಲ್ಲಿ ಮಾಲ್ಗುಡಿ ಅಮೃತ ಚಾಯ್ ಎಂಬ ಟೀ ಶಾಪ್ನ 2 ಇಯರ್ ಬ್ಯಾಕ್ನ ಏನ್ ಮಾಡ್ತೀವಿ, ನಾವು ಓಪನ್ ಮಾಡ್ತೀವಿ. ಇಲ್ಲಿ ಮೇಜರ್ ಆಗಿ ಫಸ್ಟ್ ಬರ್ತಕ್ಕಂಥ ಚಹಾ ಬಂದ್ಬಿಟ್ಟು ಮಾಲ್ಗುಡಿ ಅಮೃತ ಚಹಾ ಅಂತ ಹೇಳ್ಬಿಟ್ಟು, ಈ ಒಂದು ಚಹಾನ ಏನಪ್ಪಾ ಅಂತ ವಿಶೇಷತೆ ಏನಪ್ಪಾ ಅಂತಂದ್ರೆ, ನಾವು ಈ ಚಹಾನ ಸಲ್ಫರ್ಲೆಸ್ ಶುಗರ್ನ ಯೂಸ್ ಮಾಡ್ತೀವಿ, ಜೊತೆಗೆ ಕಲರ್ಲೆಸ್ ಟೀ ಪೌಡರ್ನ ಯೂಸ್ ಮಾಡ್ತೀವಿ, ಪ್ಯೂರ್ಲಿ ನ್ಯಾಚುರಲ್ ಆಗಿ ಮಸಾಲೆನೂ ಕೂಡ ಯೂಸ್ ಮಾಡ್ತೀವಿ, ಜೊತೆಗೆ ಆರೋ ಪ್ಲಾಂಟ್ ವಾಟರ್ನ ಯೂಸ್ ಮಾಡ್ತೀವಿ. ಅದಕ್ಕಿಂತ ಅದಕ್ಕೆಲ್ಲ ಮೇಲಾಗಿ ಹಿತ್ತಾಳೆ ಪಾತ್ರೆಯಲ್ಲಿ ಈ ಚಹಾನ ಮಾಡ್ತೀವಿ. ಈ ಚಹಾನ ಹಿತ್ತಾಳೆ ಪಾತ್ರೆಯಲ್ಲಿ ಯಾಕೆ ಮಾಡ್ತೀವಿ ಅಂತಂದ್ರೆ, ಯಾವುದೇ ಕಾರಣ ನಾವು ಹಿಂದಿನ ಕಾಲದಲ್ಲೂ ಕೂಡ ಹಿತ್ತಾಳೆ ಪಾತ್ರೆಯಲ್ಲಿ ಹಿತ್ತಾಳೆ ಪಾತ್ರೆ ಯೂಸ್ ಮಾಡ್ತೀವಿ, ಯಾಕಂದ್ರೆ ಯಾವುದೇ ರೀತಿ ಕೆಮಿಕಲ್ ಆಡಾಗಲ್ಲ ಅಂತ ಹೇಳ್ಬಿಟ್ಟು. ಇವಾಗೆಲ್ಲ ಬಂದ್ಬಿಟ್ಟು ಆರ್ಟಿಫಿಷಿಯಲ್ ಬಂದ್ಬಿಟ್ಟು ಎಲ್ಲ ಹಿತ್ತಾಳೆ ಪಾತ್ರೆ ಇವಾಗ ಯಾರು ಯೂಸ್ ಮಾಡ್ತಾ ಇಲ್ಲ, ಬಟ್ ಆದ್ರೆ ನಾವು ಹಿತ್ತಾಳೆ ಪಾತ್ರೆ ಯೂಸ್ ಮಾಡ್ತಾ ಇದೀವಿ. ಅದ್ರ ಕಾರಣ ಯಾವುದೇ ರೀತಿ ಕೆಮಿಕಲ್ ಆಡ್ ಆಗಲ್ಲ ಅಂತ ಹೇಳ್ಬಿಟ್ಟು, ಯಾವುದೇ ರೀತಿ ಟೇಸ್ಟ್ ಕೂಡ ಚೇಂಜ್ ಆಗಲ್ಲ. ಜೊತೆಗೆ ಏನಪ್ಪ ಅಂತಂತಂದ್ರೆ, ಈ ಚಾಯ್ನ ಕುಡಿಯೋದ್ರಿಂದ ಎದೆ ಉರಿ, ಪಿತ್ತ, ಗ್ಯಾಸ್ಟ್ರಿಕ್ಕು, ಸರಿನಾ, ಈ ಥರದ್ದಾದಂಥ ಯಾವುದೇ ಕೂಡ ಆಗೋದಿಲ್ಲ. ಯಾಕೆಂದ್ರೆ ಈ ಒಂದು ಚಾಯ್ನಲ್ಲಿ ಯೂಸ್ ಮಾಡ್ತಕ್ಕಂಥ ಕಂಟೆಂಟ್ ಎಲ್ಲದೂ ಕೂಡ ಅಷ್ಟೇ ಆರೋಗ್ಯಕರವಾಗಿರ್ತದೆ. ನಾವು ಕೂಡ ಹೆಲ್ತಿ ಸಿಪ್ ಅಂತಂದ್ರೆ ಆರೋಗ್ಯಕರ ಗುಟುಕು ಅಂತ ಹೇಳ್ಬಿಟ್ಟು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಕೂಡ ಈ ಶಾಪ್ನ ಓಪನ್ ಮಾಡಿದೀವಿ. ಯಾಕೆ ಅಂತಂದ್ರೆ, ಇವಾಗ ಹೊರಗಡೆ ನಾವೆಲ್ಲ ಏನ್ ಮಾಡ್ತೀವಿ, ಚಾಯ್ನ ಕುಡಿತೀವಿ, ಎಲ್ಲರೂ ಕೂಡ ಚಾಯ್ನ ಮಾಡ್ತಾರೆ, ಬಟ್ ಯಾರು ಕೂಡ ಆರೋಗ್ಯಕರವಾದಂತಹ ಚಾಯ್ನ ಕೊಡಲ್ಲ. ಎಲ್ಲರೂ ಕೂಡ ಏನ್ ಮಾಡ್ತಾರೆ, ಕೆಲವೊಂದು ಗಟ್ಟಿಗೆ ಏನ್ ಮಾಡ್ತಾರೆ, ಪೌಡರ್ ಹಾಲ್ನ ಯೂಸ್ ಮಾಡ್ತಾರೆ, ಜೊತೆಗೆ ಏನ್ ಮಾಡ್ತಾರೆ ಟೇಸ್ಟ್ ಬರ್ಲಿ ಅಂತ ಹೇಳ್ಬಿಟ್ಟು ಕಲರ್ ಆದಂತಹ ಚಾಯ್ ಪೌಡರ್ ಚಾಯ್ನ ಯೂಸ್ ಮಾಡ್ತಾರೆ. ನಮ್ದು ಯಾವುದು ಕೂಡ ಈ ತರ ಇರೋದಿಲ್ಲ. ನಾವೆಲ್ಲ ಪ್ಯೂರ್ಲಿ KMF ಅಲ್ಲಿ ಬರ್ತಕ್ಕಂಥ ನಂದಿನಿ ಮಿಲ್ಕ್ ಕೂಡ ನಾವೇನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ. ಈ ನಂದಿನಿ ಮಿಲ್ಕ್ ಯೂಸ್ ಮಾಡೋ ಕಾರಣನೂ ಕೂಡ ಅಷ್ಟೇ, ನಾವು ಇದರಿಂದ ನಮ್ಮ ರೈತರಿಗೂ ಕೂಡ ಎಲ್ಲೋ ಒಂದು ಯೂಸ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಕೂಡ ಈ ಒಂದು ನಂದಿನಿ ಮಿಲ್ಕ್ ಅಂದ್ರೆ KMF ಹಾಲ್ನ ಯೂಸ್ ಮಾಡ್ತೀವಿ. ಜೊತೆಗೆ ಟೀ ಪೌಡರ್ನು ಅಷ್ಟೇ, ನಾವು ರಾ ಮೆಟೀರಿಯಲ್ ತಗೊಂಬಂದು ಗ್ರೈಂಡ್ ಮಾಡ್ಬಿಟ್ಟು ನಮ್ದೇ ರೆಸಿಪಿಲಿ ಏನ್ ಮಾಡ್ತೀವಿ, ನಾವು ಚಾಯ್ನ ರೆಡಿ ಮಾಡ್ತೀವಿ. ಜೊತೆಗೆ ಮಸಾಲೆನೂ ಕೂಡ ಯೂಸ್ ಮಾಡ್ತೀವಿ. ನಮ್ದು ಪ್ರಾಪರ್ಲಿ ಇದು ಮಸಾಲಾ ಚಾಯ್. ಈ ಮಸಾಲನ ಕೂಡ ಅಷ್ಟೇ, ಪ್ಯೂರ್ಲಿ ಯಾವುದೇ ರೀತಿ ಕೆಮಿಕಲ್ನ ಆ್ಯಡ್ ಮಾಡಲ್ಲ, ಪ್ಯೂರ್ಲಿ ನ್ಯಾಚುರಲ್ ಆಗಿ ಏನ್ ಮಾಡ್ತೀವಿ, ಪ್ರಿಸರ್ವೇಟಿವ್ ಇರಲ್ಲ, ಪ್ಯೂರ್ಲಿ ನ್ಯಾಚುರಲ್ ಆಗಿ ಏನ್ ಮಾಡ್ತೀವಿ, ಈ ಚಾಯ್ನ ನಾವು ಮಾಡ್ತೀವಿ. ಜೊತೆಗೆ ಕೂಡ ಕಾಫಿನೂ ಕೂಡ ಮಾಡ್ತೀವಿ, ಫಿಲ್ಟರ್ ಕಾಫಿ ಸಿಗುತ್ತೆ, ಜೊತೆಗೆ ಏನು ಚಾಕ್ಲೇಟ್ ಕಾಫಿ ಸಿಗುತ್ತೆ, ಆಮೇಲೆ ಶುಂಠಿ ಕಾಫಿ ಸಿಗುತ್ತೆ, ನಮ್ಮಲ್ಲೂ ಕೂಡ ಶುಂಠಿ ಟೀನು ಕೂಡ ಸಿಗುತ್ತೆ, ಜೊತೆಗೆ ತುಂಬಾ ಬೇವರೇಜಸ್ ಕೂಡ ಇದೆ, ಟೈಪ್ಸ್ ಇದೆ. ಅದರಲ್ಲಿ ಕೋಲ್ಡ್ ಬೇವರೇಜಸ್ ಅಂತ ಬಂದ್ರೆ ಕೋಲ್ಡ್ ಕಾಫಿ ಮಾಡ್ತೀವಿ, ಪಾನ್ ಮಿಲ್ಕ್ ಶೇಕ್ ಮಾಡ್ತೀವಿ, ನೆಕ್ಸ್ಟ್ ಆಮೇಲೆ ಕೋಲ್ಡ್ ಬಟರ್ ಮಿಲ್ಕ್ ಮಾಡ್ತೀವಿ, ಲೆಮನ್ ಜ್ಯೂಸ್ನ ಕೂಡ ಮಾಡ್ತೀವಿ, ಆ ಲೆಮನ್ ಜ್ಯೂಸ್ಗೆ ಸಬ್ಜೆಸ್ ಸೀಡ್ಸ್ನ ಕೂಡ ಯೂಸ್ ಮಾಡ್ತೇವೆ. ಅದರಲ್ಲೂ ಕೂಡ ಹಾಟ್ ಬೇವರೇಜಸ್ ಅಂತ ಬಂತಂದ್ರೆ ಕೆಲವೊಂದು ಟೈಪ್ಸಲ್ಲಿ ಟೀ ಒಳಗಡೆ ರೋಸ್ ಟೀ, ಚಾಕ್ಲೇಟ್ ಟೀ, ಆಮೇಲೆ ಮ್ಯಾಂಗೋ ಟೀ, ಆಮೇಲೆ ಪಾನ್ ಮಸಾಲಾ ಟೀ, ಈ ಥರದಂಥ ಸಿಕ್ಕಾಪಟ್ಟೆ ಟೈಪ್ಸ್ನ ಚಹಾನು ಕೂಡ ಯೂಸ್ ಮಾಡ್ತೀವಿ. ಎಲ್ಲರಿಗೂ ಕೇಳ್ಕೊಳ್ಳೋದು ಇಷ್ಟೇ, ನೀವು ಯಾವತ್ತಾದರೂ ಒನ್ ಟೈಮ್ ಫ್ರೀ ಇದ್ದರೆ ದಯವಿಟ್ಟು ನಮ್ದು ಈ ಉಳ್ಳಾಳ್ ಮೇನ್ ರೋಡ್ ಮಾಲ್ಗುಡಿ ಅಮೃತ ಚಹಾ ಅಂತ ಹೇಳ್ಬಿಟ್ಟು ಉಳ್ಳಾಳ್ ಮೇನ್ ರೋಡಲ್ಲಿ ನೀವು ಯಾರು ಕೇಳಿದ್ರು ಹೇಳ್ತಾರೆ. ಜೊತೆಗೆ ಇದ್ರ ಅನ್ನಪೂರ್ಣೇಶ್ವರಿ ಲೇಔಟು ಪ್ರೆಸ್ ಆಪೋಸಿಟ್ ಪ್ರೆಸ್ ಲೇಔಟಲ್ಲಿ ಈ ಒಂದು ಶಾಪ್ ಇದೆ. ದಯವಿಟ್ಟು ಎಲ್ಲರೂ ಕೂಡ ಬಂದ್ಬಿಟ್ಟು ಒನ್ ಟೈಮ್ ಫ್ರೀ ಮಾಡ್ಕೊಂಬಂದು ದಯವಿಟ್ಟು ವಿಸಿಟ್ ಮಾಡಿ, ನಿಮಗೆ ಆದಷ್ಟು ಒಳ್ಳೆಯದಾದಂತಹ ಚಹಾ ಸಿಗುತ್ತೆ ಅಂದರೆ ನಾನೊಂದು ಭರವಸೆ ಕೊಡ್ತೀನಿ. ಸೊ ನೀವು ಬೇಸಿಕಲಿ ಹೇಳ್ತಾ ಇದ್ದೀರಾ ಇದು ಕೆಮಿಕಲ್ ಫ್ರೀ, ಹೌದು, ಫುಲ್ಲಿ ಕೆಮಿಕಲ್ ಫ್ರೀ ಟೀನ ಮಾಡಿಕೊಡ್ತಾ ಇದ್ದೀರಾ ಜನತೆಗೆ.
ನಿಮ್ದು ಬ್ರಾಂಚಸ್ ಎಲ್ಲೆಲ್ಲಿದೆ? ನಮ್ದು ಆಕ್ಚುಲಿ 2 ವರ್ಷದಿಂದ ಈ ಶಾಪ್ನ ಓಪನ್ ಮಾಡಿದ್ವಿ, ಜೊತೆಗೆ ಈ ಶಾಪನ್ನ ಫ್ರಾಂಚೈಸಿ ಡೆವಲಪ್ಮೆಂಟ್ ಕೂಡ ಮಾಡಿಬಿಟ್ಟು ಇವತ್ತು ಹಲವಾರು ಕಡೆ ಆಲ್ ಓವರ್ ಕರ್ನಾಟಕ ನಾವೆಲ್ಲ ಫ್ರಾಂಚೈಸಿ ಕೊಡ್ಬೇಕನ್ನೋ ಒಂದು ಥಾಟ್ನ ಮಾಡಿದ್ದೀವಿ. ಅದ್ರ ಜೊತೆಗೆ ಇವಾಗ ಆಲ್ರೆಡಿ ರಾಣೆಬೆನ್ನೂರು, ದಾವಣಗೆರೆ, ಶಿವಮೊಗ್ಗದಲ್ಲಿ ಆಲ್ರೆಡಿ ನಾವು ಫ್ರಾಂಚೈಸಿನ ಓಪನ್ ಮಾಡಿದ್ದೀವಿ, ಜೊತೆಗೆ ಬೆಂಗಳೂರಲ್ಲೂ ಕೂಡ ಹಲವಾರು ಕಡೆ ಓಪನ್ ಮಾಡಿದ್ದೀವಿ. ಫಸ್ಟ್ ಬಂದ್ಬಿಟ್ಟು ಆರ್ ಆರ್ ನಗರದಲ್ಲಿ ಬೆಂಗಳೂರಲ್ಲಿ ಫಸ್ಟ್ ಫ್ರಾಂಚೈಸಿನ ನಾವು ಓಪನ್ ಮಾಡಿದ್ದೀವಿ, ಜೊತೆಗೆ ನಾಗರಬಾವಿಲೂ ಕೂಡ ಓಪನ್ ಮಾಡಿದ್ದೀವಿ, ಸುಂಕದಕಟ್ಟೆಯಲ್ಲೂ ಓಪನ್ ಮಾಡಿದ್ದೀವಿ, ಪೈಪ್ ಲೈನ್ ರೋಡಲ್ಲಿ ಸುಂಕದಕಟ್ಟೆಯಲ್ಲಿ ಓಪನ್ ಮಾಡಿದ್ದೀವಿ, ಲಗ್ಗೆಡೆ 50 ಫೀಟ್ ರೋಡಲ್ಲೂ ಕೂಡ ಓಪನ್ ಮಾಡಿದ್ದೀವಿ ರೀಸೆಂಟ್ ಆಗಿ ಎಸ್ಟರ್ಡೇ. ಓಕೆನಾ, ಎಸ್ಟರ್ಡೇ ಬಿಟ್ಟು ಅದ್ರ ಹಿಂದೆ ಎಸ್ಟರ್ಡೇ ಮಾಗಡಿ ಮೇನ್ ರೋಡಲ್ಲಿ ಬ್ಯಾಟ್ರಳ್ಳಿ ಬರುತ್ತಲ್ಲ, ಬ್ಯಾಟ್ರಳ್ಳಿ ಸಂಗೀತ ಶೋರೂಮ್ ಪಕ್ಕನೂ ಕೂಡ ಈ ಒಂದು ಶಾಪ್ನ ಓಪನ್ ಮಾಡಿದ್ದೀವಿ ಫ್ರಾಂಚೈಸಿನ. ಜೊತೆಗೆ ನಾಗರಬಾವಿಲ್ ಇದೆ, ಹನುಮಂತ ನಗರ ಕೇಳಿದಿರಲ್ಲ, ಹನುಮಂತ ನಗರದಲ್ಲೂ ಕೂಡ ಇದೆ. ಓಕೆನಾ, ಈ ತರ ಸಿಕ್ಕಾಬಿಟ್ಟೆ ಫ್ರಾಂಚೈಸಿ ಟೋಟಲ್ ಒಂದು 15 ಫ್ರಾಂಚೈಸಿಗಳನ್ನ ಓಪನ್ ಮಾಡಿದ್ವಿ. ಇನ್ನೂ ಕೂಡ ಫ್ರಾಂಚೈಸಿನ ಓಪನ್ ಮಾಡುವಂತ ಜಾಗಗಳೆಲ್ಲವೂ ಕೂಡ ಬರ್ತಾ ಇದೆ ಎಂಕ್ವೈರೀಸು, ಆ ಎಲ್ಲ ಫ್ರಾಂಚೈಸಿನ ಓಪನ್ ಮಾಡ್ತೀವಿ. ಆದಷ್ಟು ಬೆಂಗಳೂರಲ್ಲಿ ಒಳ್ಳೆ ಚಹಾನ ಕೊಡ್ಬೇಕನ್ನೋ ಇಂಟೆನ್ಷನ್ಲಿ ಕೂಡ ಏನು ಮಾಡಿದ್ದೀವಿ, ಈ ಶಾಪ್ನ ನಡ್ಸ್ಕೊಂಡು ಹೋಗ್ತಿದ್ದೀವಿ, ಜೊತೆಗೆ ಹೆಸರನ್ನು ಕೂಡ ಮಾಡ್ತಾ ಇದೀವಿ ಸರ್. ನಮಗೆ ಈಗ ನಿಮ್ಮ ಫ್ರಾಂಚೈಸಿ ಕೊಡೋದು ಒಂದ್ ಕಡೆ ಆದ್ರೆ ನಿಮ್ದು ಓನ್ ಸ್ಟೋರ್ಸ್ ಎಷ್ಟಿದೆ? ಓನ್ ಸ್ಟೋರ್ಸ್ ಬಂದ್ಬಿಟ್ಟು ಇಲ್ಲಿ, ಆಮೇಲೆ ಇಲ್ಲ ಕೆಂಚನಪುರ ಕ್ರಾಸ್ ಅಲ್ಲಿ ಲೇಖನ ಟಿಫನ್ ಸೆಂಟರ್ ಅಂತ ಇದೆ, ಆ ಸೆಂಟರ್ ಅಲ್ಲಿ ಒಂದು ಕೆಲವೊಂದು ಸ್ವಲ್ಪ ಜಾಗ ತಗೊಂಡು, ಹೌದೌದು ಅಲ್ಲಿ ಜಾಗ ತಗೊಂಡು ನಮ್ಮ ಟೀ ಶಾಪ್ ನ ಸ್ಟಾಲ್ ಕೂಡ ಅಲ್ಲೂ ಓಪನ್ ಮಾಡಿದ್ದೀವಿ, ಜೊತೆಗೆ ಸುಂಗುತ್ಗಡೆಯಲ್ಲಿ ಕೂಡ ಓನ್ ಆಗಿ ಓಪನ್ ಮಾಡಿದ್ದೀವಿ. ಇನ್ನ ಈ ಮೂರು ಬಿಟ್ಟು ನಮ್ಮ ಮಿಕ್ಕಿದ್ದೆಲ್ಲದೂ ಕೂಡ ಫ್ರಾಂಚೈಸಿ ಕೊಟ್ಟಿದ್ದೀವಿ ಸರ್. ಇವಾಗ ಯಾರಾದ್ರೂ ಟೀ ಸ್ಟಾಲ್ ನ ಓಪನ್ ಮಾಡಬೇಕು ಅಂದ್ರೆ ಅವ್ರಿಗೆ ಎಂಕ್ವೈರ್ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ರೀಚ್ ಆಗಬೇಕು ನಿಮ್ಮನ್ನ? ಆಬ್ವಿಯಸ್ಲಿ ಒಂದು ನಮ್ದು ಎಲ್ಲಾ ಫ್ರಾಂಚೈಸಿ ಏನ್ ಕೊಟ್ಟಿದ್ದೀವಿ ಆ ಶಾಪ್ ಅಲ್ಲಿ ಒಂದು ಕ್ಯೂ ಆರ್ ಕೋಡ್ ನ ಅಂಟಿಸಿದೀವಿ ನಾವು, ಎಂಕ್ವೈರಿ ಫಾರ್ ಫ್ರಾಂಚೈಸಿ ಎಂಕ್ವೈರಿ. ಓಕೆನಾ, ಅದರಲ್ಲಿ ಕೂಡ ವಾಟ್ಸಪ್ ನಂಬರ್ ಕೂಡ ಇದೆ, ಆ ವಾಟ್ಸಪ್ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿದ್ರೆ, ಜೊತೆಗೆ ಕಾಲು ಕೂಡ ಹೋಗುತ್ತೆ, ಆ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಫ್ರಾಂಚೈಸಿ ಎಂಕ್ವೈರಿ ಟೋಟಲ್ ಡೀಟೇಲ್ಸ್ ನ ಅವ್ರು ನಿಮಗೆ ಸೆಂಡ್ ಮಾಡ್ತಾರೆ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು. ಹಾ ಸರ್, ಓಕೆ. ಸೊ ಇವಾಗ ಗ್ರಾಹಕರು ಎಲ್ಲ ಇಷ್ಟಪಟ್ಟು ಕುಡಿತಾ ಇದಾರೆ ನಿಮ್ಮ ಚಹಾನ, ಇವಾಗ ಯಾರಾದ್ರೂ ಬಂದು ನಿಮ್ಮ ಚಹಾ ಆಯ್ತಾ ಚೆನ್ನಾಗಿಲ್ಲ ಇವತ್ತು ಅಂತ ಹೇಳಿದ್ರೆ ನೀವು ಹೆಂಗೆ ರಿಸೀವ್ ಫೀಡ್ಬ್ಯಾಕ್ ಮಾಡಿ? ಮಿಸ್ಟೇಕ್ ಇತ್ತು ಅಂತಂದ್ರೆ ಅದರಲ್ಲಿ 100% ಅದನ್ನ ಕರೆಕ್ಷನ್ ಮಾಡಕ್ ಟ್ರೈ ಮಾಡ್ತೀವಿ ಸರ್. ಯಾಕೆಂದ್ರೆ ಇದಿನ್ನು ಬಿಗಿನಿಂಗ್, ನಾವು ಕೂಡ ನಾವೇನು ಆಲ್ರೆಡಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಇನ್ನು ಕೂಡ ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಏನು ಬೆಳೆದಿಲ್ಲ, ಇನ್ನು ಇವಾಗ ಇನ್ನು ಕೂಡ ನಾವು ಇನ್ನು ಸ್ಟಾರ್ಟ್ಅಪ್ ಅಲ್ಲಿ ಇದೀವಿ, ಏನೇ ಚೇಂಜಸ್ ಬಂದರೂ ಕೂಡ ಕಸ್ಟಮರ್ ರಿವ್ಯೂ ನಾವು ಅಕ್ಸೆಪ್ಟ್ ಮಾಡ್ತೀವಿ, ಅಕ್ಸೆಪ್ಟ್ ಮಾಡಿ ಅದನ್ನ ಚೇಂಜ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಜೊತೆಗೆ ಆದಷ್ಟು ಕೂಡ ನೀವು ಕೂಡ ಕಸ್ಟಮರ್ ನ ಫೀಡ್ಬ್ಯಾಕ್ ನ ನೀವಾಗ ನೀವೇ ಕೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸರ್. ಯಾರಾದ್ರೂ ಕಸ್ಟಮರ್ ಹೊರಗಡೆ ಇದ್ರು ಅಂದ್ರೆ ಅವ್ರ ಹತ್ರ ಕೇಳಿ ಚಹಾ ಹೆಂಗಿದೆ ಅಂತ ಅವ್ರು ಹೇಳ್ತಾರೆ ಅಷ್ಟೇ ಸರ್. ಇವಾಗ ಫ್ರಾಂಚೈಸಿಗೆ ಎಷ್ಟಾಗ್ಬೋದು ಅಂತ ಏನಾದ್ರೂ ಕಾಸ್ಟ್, ಅದು ಡಿಪೆಂಡ್ ಅಪನ್ ಅದನ್ನ ಡೀಟೇಲ್ಸ್ ನಾನು ಹೇಳಕ್ ಬರಲ್ಲ, ಜೊತೆಗೆ ಅವ್ರ ಡೀಟೇಲ್ ನೀವು ನಾನು ಹೇಳಿದ್ನಲ್ಲ ಆ ನಂಬರ್ ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಅವರು ಕೊಟ್ಟರೆ ಓಕೆ, ಇಲ್ಲ ಅಂತಂದ್ರೆ ನಾನು ನಿಮಗೆ ನಂಬರ್ ಕೊಡ್ತೀನಿ, ಆ ನಂಬರ್ನ ಅದರಲ್ಲಿ ಮೆನ್ಷನ್ ಮಾಡಿದ್ರು ಓಕೆ ಸರ್. ಇದನ್ನ ಎಡಿಟ್ ಸರಿನಾ, ಅದನ್ನ ಕೇಳ್ಬಿಟ್ಟು ಅದನ್ನ ಇನ್ಫಾರ್ಮೇಶನ್ ಅವ್ರ ಹತ್ರನೇ ತಗೋಬೇಕು. ಇವಾಗ ಲಾಸ್ಟ್ ಕ್ವಶನ್ ನಿಮಗೆ, ಎಷ್ಟು ಪರ್ಸೆಂಟೇಜ್ ಆಫ್ ಕಸ್ಟಮರ್ಸ್ ದಿನಾಲು ಬರ್ತಾರೆ ನಿಮಗೆ ನಿಮ್ಮನ್ನ ಇಷ್ಟಪಟ್ಟು? ಹಾ ಸರ್, ನಮ್ಮನ್ನ ಇಷ್ಟಪಟ್ಟು ಮ್ಯಾಕ್ಸಿಮಮ್ ಇಲ್ಲಿ ರೊಟೇಷನ್ ಪ್ರಕಾರ ಎಬೋ ಮಿನಿಮಮ್ ಅಂತಂದ್ರೂ ಕೂಡ ಒಂದು 1000 ಟೀವರೆಗೂ ಕೂಡ ಹೋಗುತ್ತೆ ಸರ್. ಓಕೆ, 1000 ಟೀವರೆಗೂ ಹೋಗುತ್ತೆ. ಮ್ಯಾಕ್ಸಿಮಮ್ ರೆಗ್ಯುಲರ್ ಕಸ್ಟಮರ್ ಸಿಕ್ಕಾಬಿಟ್ಟೆ 70-80% ರೆಗ್ಯುಲರ್ ಕಸ್ಟಮರ್ ರಿಪೀಟೆಡ್ ಆಗ್ತಾರೆ, ಮತ್ತೆ ನ್ಯೂ ಕಮರು ಕೂಡ ಬರ್ತಾರೆ, ಯಾಕೆಂದ್ರೆ ಮೇನ್ ರೋಡ್ ಇರೋದ್ರಿಂದ ನ್ಯೂ ಕಮರ್ ಬರ್ತಾರೆ. ಆಲ್ಮೋಸ್ಟ್ ಅಲ್ಲೂ ಎಬೋ 90% ಅಂದ್ರೆ ಒಗಳಕನ ಕೇಳ್ತಾ ಇಲ್ಲ, ಎಲ್ಲರೂ ಕೂಡ ಚಾಯ್ ಚೆನ್ನಾಗಿದೆ ಅಂತ ಹೇಳೋಗ್ತಾರೆ ಹೊರತು ಯಾರು ಕೂಡ ಚಾಯ್ ಚೆನ್ನಾಗಿಲ್ಲ ಅಂತ ಹೇಳೋದ್ರೆ, ಯಾಕೆಂದ್ರೆ ಕ್ವಾಲಿಟಿ ಅದರಲ್ಲಿ ಆಗಿದೆ ಸರ್. ಡಿಪೆಂಡ್ ಅಪಾನ್, ಯಾಕೆಂದ್ರೆ ನಾವು ಕ್ವಾಲಿಟಿಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗಲ್ಲ, ಇವತ್ತು ಅಲ್ಲ ಯಾವತ್ತು ಎಂಡಿನವರೆಗೂ, ಎಂಡ್ ಅಲ್ಲ ಎಂಡ್ ಲೆಸ್ ವರೆಗೂ ಕೂಡ ಈ ಒಂದು ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕನ್ನೋ ಕಾನ್ಸೆಪ್ಟ್ ನಾವು ತಗೊಂಡಿದ್ವಿ 100%. ಥ್ಯಾಂಕ್ ಯು, ಇಷ್ಟೊತ್ತು ಮಾತಾಡಿದ್ದಕ್ಕೆ ಧನ್ಯವಾದಗಳು. ಫ್ರೆಂಡ್ಸ್ ಬನ್ನಿ, ಇವಾಗ ಇಲ್ಲಿ ಗ್ರಾಹಕರು ಬಂದಿದ್ದಾರೆ, ಅವರು ಕಾಫಿ ಕುಡಿತಾ ಇದ್ದಾರೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಸರ್. ಕಾಫಿ ಹೇಗಿದೆ? ನಾನು ಮಾಲ್ಗುಡಿಯಿಂದ ಇಲ್ಲಿ ಓಪನ್ ಆದಿದ್ದಲ್ಲೇ ಕುಡಿಯೋದು ನಾನು, ಇಲ್ಲ ಅಂತಂದ್ರೆ ಇವ್ರ ಬ್ರ್ಯಾಚ್ಗಳು ಬೇರೆ ಕಡೆ ಎಲ್ಲ ಇದೆಯಲ್ಲ ಅಲ್ಲೇ ಹೋಗಿ ನಾ ಕುಡಿಯೋದು. ಅಲ್ಲಿ 12 ರೂಪಾಯಿ ಮಾಡಿದ್ದಾರೆ, ಇಲ್ಲಿ 10 ರೂಪಾಯಿ ಮಾಡಿದ್ದಾರೆ, ಟೇಸ್ಟ್ ಚೆನ್ನಾಗಿದೆ. ಬೆಳಗ್ಗೆ ಸಾಯಂಕಾಲ 2 ಟೈಮು ನಾವು ಇಲ್ಲೇ ಬಂದು ಕುಡಿಯೋದು. ಏನು ಇಷ್ಟ ಆಯ್ತು? ಕ್ವಾಲಿಟಿ ಇಷ್ಟ ಆಗಿದೆ, ಸರ್ವಿಸ್ ಇಷ್ಟ ಆಗಿದೆ, ಪ್ರೀತಿಯಿಂದ ಮಾತಾಡ್ತಾರೆ ಬಂದವ್ರನ್ನ ಬನ್ನಿ ಅಂತ. ಸಿಸ್ಟಮ್ಯಾಟಿಕ್ ಚೆನ್ನಾಗಿದೆ ಟೋಟಲಿ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ದಿನಕ್ಕೆ ಎಷ್ಟು ಸತಿ ಚಹಾ ಕುಡಿತಾರೆ? ನಾವು 2 ಟೈಮ್ ಕುಡಿತೀವಿ, ಬೆಳಗ್ಗೆ 1 ಟೈಮ್ ಮತ್ತೆ ಈಗ 1 ಗಂಟೆಗೆ. ಏನಕ್ಕೆ ಇಷ್ಟ ಆಯ್ತು? ಚೆನ್ನಾಗಿ ಕೊಡ್ತಾರೆ ಕ್ವಾಲಿಟಿ, ಚೆನ್ನಾಗಿ ಹುಡುಗರು ಅಷ್ಟೇ ಕೋಪರೇಷನ್ ಕೊಡ್ತಾರೆ, ವಯಸ್ಸಾದವ್ರು ಬಂದ್ರೆ ಚೆನ್ನಾಗಿಯೇ ಕೊಡ್ತಾ ಇದೆ. ನಮಸ್ಕಾರ ವೀಕ್ಷಕರೇ, ಇವತ್ತು ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೊಂತೀನಿ ಈ ಸಂಚಿಕೆ.
ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮರೀದೆ ಬೆಲ್ ಐಕಾನ್ನ ಒತ್ತಿ.